ಯೋಟಿವಿಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋ. ವಿಜಯಪುರ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಗಳ ಆಗಮನ. ಇಷ್ಟು ದಿನ ವಿಜಯಪುರ ಜಿಲ್ಲಾಧಿಕಾರಿಯಾಗಿ ಪಿ ಸುನೀಲ್ ಕುಮಾರ್ ಅವರು ತಮ್ಮ ಸೇವೆಯನ್ನ ಸಲ್ಲಿಸಿದರು. ಆದರೆ ಇದೀಗ ನೂತನವಾಗಿ ವಿಜಯ ದಾನಮ್ಮನವರ್ ಅವರು ಜಿಲ್ಲಾಧಿಕಾರಿಯಾಗಿ ವಿಜಯಪುರಕ್ಕೆ ಬಂದಿದ್ದಾರೆ. ಅವರನ್ನ ಆತ್ಮೀಯವಾಗಿ ಹೂಗುಚ್ಛ ನೀಡಿ ಸ್ವಾಗತವನ್ನ ಕೋರಿ ನಂತರ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ನೂತನ ಜಿಲ್ಲಾಧಿಕಾರಿಯಾದ ವಿಜಯ್ ರವರು ಮೊದಲಿಗೆ ತಮ್ಮ ಪರಿಚಯದ ಜೊತೆಗೆ ಶಿಕ್ಷಣದ ಬಗ್ಗೆಯೂ ಹೇಳಿಕೊಂಡರು. ನಂತರ ಅವರು ವಿಜಯಪುರಕ್ಕೆ ಆಗಮಿಸುತ್ತಿರುವಾಗ ತಮ್ಮ ಕುಟುಂಬದೊಂದಿಗೆ ಆದ ಸಣ್ಣ ಅಪಘಾತದ ಬಗ್ಗೆ ಮಾಹಿತಿ ನೀಡಿ ದೇವರ ಕೃಪೆಯಿಂದ ನಾವೆಲ್ಲರೂ ಚೆನ್ನಾಗಿದ್ದೇವೆ, ಯಾರಿಗೂ ಕೂಡ ಪ್ರಾಣ ಹಾನಿಯಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ ಅಂತ ಹೇಳಿದರು. ನಂತರದಲ್ಲಿ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಜೊತೆ ಜೊತೆಗೆ ಹೆಚ್ಚಿನ ಒತ್ತನ್ನ ನಾನು ಆರೋಗ್ಯ ಮತ್ತು ಶಿಕ್ಷಣದತ್ತ ವಹಿಸಬೇಕೆಂದುಕೊಂಡಿದ್ದೇನೆ. ವಿಜಯಪುರ ಸ್ಮಾರಕಗಳ ಐತಿಹಾಸಿಕ ನಗರವಾದ್ದರಿಂದ ಸ್ಮಾರಕಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ನಿರ್ಧರಿಸಿದ್ದೇನೆ ಎಂದರು. ಬಸಪ್ಪ ದಾನಮ್ಮನವರಿಂದ ಮೂಲತಃ ಗದಗ ಜಿಲ್ಲೆ ಸಿರಟ್ಟಿ ತಾಲೂಕು ಗಂಟೂರು ಗ್ರಾಮ. ನಾನು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಕಿತ್ತೂರು ಅಂತ ಒಂದು ಗ್ರಾಮ ಬರ್ತದೆ. ಪ್ರಾಥಮಿಕ ಶಿಕ್ಷಣ 1-5 ಅಲ್ಲೇ ಆಯಿತು. 6-12 ನಂದು ಓದಿದ್ದು ಇಲ್ಲೇ ಸೈನಿಕ ಶಾಲೆ ಬಿಜಾಪುರದಲ್ಲೇ ಓದಿದ್ದು. 89-96 ನಾನು ಇಲ್ಲೇ ಸಲ್ಲಿಸಿದ್ದು ಬಿಜಾಪುರದಲ್ಲಿ ಓದಿದ್ದು. ತದನಂತರ ನಾನು ಬೀದರ್ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯದಲ್ಲಿ ನಾನು ಡಿಗ್ರಿ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಗೋಲ್ಡ್ ಮೆಡಲ್ ಶೈಲಿಯಲ್ಲಿ ಪಾಸ್ ಆದೆ. ತದನಂತರ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ತೊಗೊಂಡೆ. 2004 ಬ್ಯಾಚಲ್ಲಿ ನಾನು ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಅಂತ ಒಂದು ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದೆ. ಸುಮಾರು 10 ಕಾಲ ನಾನು ದೆಹಲಿಯಲ್ಲಿ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ತಮಗೆ ಸಂಬಂಧಪಟ್ಟಿದ್ದೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ನಾನು ಕೆಲಸ ಮಾಡಿದೆ. ತದನಂತರ ಒಂದು KAS 2004 ಸೆಲೆಕ್ಷನ್ ಆಯಿತು. ನಾನು ಕರ್ನಾಟಕ ಸೇವೆಗೆ ಜಾಯ್ನ್ ಆದೆ. ಮೊದಲನೇ ಪೋಸ್ಟಿಂಗ್ ನಂದು ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಅಫ್ಜಲ್ಪುರದಲ್ಲಿ ಕೆಲಸ ಮಾಡಿದೆ. ತದನಂತರ ನಾನು ಅಸಿಸ್ಟೆಂಟ್ ಕಮಿಷನರ್ ಕಾರವಾರ ಮತ್ತು ಬೆಳಗಾವಿ ಕೆಲಸ ಮಾಡಿದ್ದೇನೆ. SLMO KIDB ಧಾರವಾಡ ಮತ್ತು ಜನರಲ್ ಮ್ಯಾನೇಜರ್ ಹೆಸ್ಕಾಮ್ ಇಲ್ಲಿ ಕೆಲಸ ಮಾಡಿದೆ. ತದನಂತರ ADC ಉತ್ತರ ಕನ್ನಡ ಬಾಗಲಕೋಟ್ ಮತ್ತು ಬಳ್ಳಾರಿ ಮೂರು ಕಡೆ ಕೆಲಸ ಮಾಡಿದ್ದೇನೆ. ತದನಂತರ ನಾನು ಅಲ್ಲಿಂದ ಬೆಂಗಳೂರಿಗೆ ಉಪ ಕಾರ್ಯದರ್ಶಿ ರಾಜ್ಯ ಶಿಷ್ಟಾಚಾರ ಇಲಾಖೆ ಅಲ್ಲಿಗೆ ಹೋದೆ. ಅಲ್ಲಿ ಸುಮಾರು 1.5 ಕೆಲಸ ಮಾಡಿದ ನಂತರ ನಾನು BS ಮುಖ್ಯಮಂತ್ರಿ ಆದಂತರ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಅಂತೇಳಿ ನಿಯೋಜನೆಗೊಂಡೆ. ಅದನಂತರ 2021 ಅದು IAS ಆಯಿತು. ಈಗ ನನಗೆ 2013 ಬ್ಯಾಚ್ ಅಲಾಟ್ ಆಯಿತು. IAS ಆಫೀಸರ್ IAS ಆದ ನಂತರ ಫಸ್ಟ್ ಪೋಸ್ಟಿಂಗು ಜಿಲ್ಲಾ ಪಂಚಾಯತ್ CEO ದಾವಣಗೆರೆ ಅಲ್ಲಿ ಆಗಿತ್ತು. ಅದನಂತರ ಅಲ್ಲಿಂದ ಇಲ್ಲಿ ಮುಂದುವರೆದೆ. ನೆಕ್ಸ್ಟ್ ಇದು ಪರ್ಸನ್ ಮತ್ತೇನಾದ್ರು ಹೆಚ್ಚಿನ ಮಾಹಿತಿ ಮೊನ್ನೆ ಬರೋದಕ್ಕೆ ಬಿಜಾಪುರ ಜಿಲ್ಲೆಗೇ ಜಿಲ್ಲಾಧಿಕಾರಿ ಅಂತೇಳಿ ನಿಯೋಜನೆ ಮಾಡ್ತು. ವಿಶೇಷ ನನಗೆ ಬಿಜಾಪುರ ಸೈನಿಕ ಶಾಲೆಗೆ ಹೋಗಿದ್ದರಿಂದ ಬಿಜಾಪುರ ಬಗ್ಗೆ ಹೆಚ್ಚಿನ ಒಂದು ಎದುರು ಇತ್ತು. ಸೊ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಬಟ್ ದೇವರ ಒಂದು ಕೃಪೆಯಿಂದ ಪೂರ್ತಿ ಕುಟುಂಬ ಯಾವುದೇ ಪ್ರಾಣ ಅಪಾಯ ಇಲ್ಲದೇ ಪಾರ ಆಗಿದೆ. ಸಣ್ಣ ಪುಟ್ಟ ಗಾಯಗಳಾಯಿತು ಅಷ್ಟೇ. ಇದಾಗಿತ್ತು ಪ್ಲಸ್ ಸ್ವಲ್ಪ ಗೇಟ್ ಆಗಿತ್ತು. ನಮ್ಮ ಮನೆಯವ್ರಿಗೂ ಸ್ವಲ್ಪ ಇಲ್ಲಿ ಕಾಲರ್ ಬೋನಲ್ಲಿ ಸ್ಮಾಲ್ ಫ್ರ್ಯಾಕ್ಚರ್ ಆಗಿತ್ತು. ಏನಂತ ಏನು ಒಂದು 24 ಅಷ್ಟೇ ಅಬ್ಸರ್ವೇಷನ್ ಇದ್ವಿ, ನಂತರ ಡಿಸ್ಚಾರ್ಜ್ ಆದ್ವಿ. ಸೊ ಮೊನ್ನೆ ಆಕ್ಸಿಡೆಂಟು, ಇನ್ನೇ ಡಿಸ್ಚಾರ್ಜು, ಇವತ್ತೇ ಡ್ಯೂಟಿ. ಶಾರ್ಟ್ ಮಾಡಿದ್ದೇನೆ. ವಿಶೇಷವಾಗಿ ಎಲ್ಲಿ ಹೋದರೂ ನಾವು ಅಧಿಕಾರಿಗಳು ಅಭಿವೃದ್ಧಿ ಇದ್ದೇ ಇರ್ತದೆ. ಅಭಿವೃದ್ಧಿ ಜೊತೆಗೆ ಸಾಮಾನ್ಯವಾಗಿ ನಾವು ಆರೋಗ್ಯ ಮತ್ತು ಶಿಕ್ಷಣ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ವಹಿಸ್ತೇವೆ. ಯಾಕೆಂದರೆ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೆನಿಫಿಟ್ಸ್ ಜಾಸ್ತಿ ಇರ್ತದೆ. ಅಭಿವೃದ್ಧಿಯೂ ಸಹ ನಾವು ಏನು ಮೂಲಭೂತ ಸೌಕರ್ಯ ಇರ್ಬೋದು ಅದ್ರ ಬಗ್ಗೆ ಸವತ್ತು ಕೊಡ್ತೇವೆ. ವಿಶೇಷವಾಗಿ ನಾವು ನೋಡಿದ್ರೆ ಇದೊಂದು ಐತಿಹಾಸಿಕ ಮತ್ತು ಸ್ಮಾರಕಗಳಿರುವಂಥ ಪ್ರದೇಶ. ಇಂದಿನ ಜಿಲ್ಲಾಧಿಕಾರಿಗಳು ಸಹ ಒಂದು ಹೆರಿಟೇಜ್ ವಾಕನ್ನು ಮಾಡ್ತಾಯಿದ್ರು ಮತ್ತು ವಿಶೇಷವಾಗಿ ಈ ಸ್ಮಾರಕಗಳ ಒಂದು ಏನು ಒಂದು ಬಗ್ಗೆ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸ ಇರ್ತದೆ ಅದನ್ನು ನಾವು 1 ವರ್ಷಕ್ಕೊಂದು ಕೊಡ್ತೇವೆ.
ಹಾಗೇನೆ ಸರ್ಕಾರದ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನು ಸಮರ್ಪಕವಾಗಿ ಈ ಸಮಾಜದ ಕಟ್ಟುಕಡೆಯ ಮನುಷ್ಯನಿಗೆ ತಲುಪಿಸಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರ್ಜಿಗಳು ಸ್ವೀಕಾರ ಆಗ್ತದೆ ಡಿಸ್ಪೋಸ್ ಆಗ್ತದೆ ಆ ಜಿಲ್ಲೆಗಳಿಗೆ ಒಂದು ಸನ್ಮಾನ ಮಾಡ್ತಾ ಇರ್ತೀವಿ. ಸೊ ದಾವಣಗೆರೆ ಮತ್ತು ಬಿಜಾಪುರ ಮಧ್ಯೆ ಇಟ್ ವಾಸ್ ನೆಕ್ ಟು ನೆಕ್ ಫೈಟ್ ಇತ್ತು. ಲಕ್ಕಿಲಿ ದಾವಣಗೆರೆ ನಾವು ಮುಂಚೆನೇ ಸ್ಟಾರ್ಟ್ ಮಾಡಿದ್ರಿಂದ ನಮ್ಮ ಅರ್ಜಿಗಳು ಬಹಳ ರಿಸೀವ್ ಆದ್ರೆ ಬಿಜಾಪುರಕ್ಕಿಂತ, ಬಟ್ ಬಿಜಾಪುರಕ್ಕೂ ಸಹ ಬಹಳಷ್ಟು ನಮಗೆ ಕಾಂಪಿಟೇಷನ್ ಕೊಡ್ತಾ ಇತ್ತು. ಸೊ ಹೀಗಾಗಿ ಹಿಂದೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಇನ್ನು ಆಡಳಿತ ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ಕೆಲಸಗಳನ್ನ ಪ್ರಾಮಾಣಿಕ ಮುಂದುವರಿಸಿದ್ರೆ ಇನ್ನೂ ಒಂದು ಹೆಚ್ಚಿನ ವೇಗವನ್ನು ಕೊಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।